ಯಡಿಯೂರಪ್ಪನ ನಾನು ಬಹಳ ಬೆಚ್ತೀನಿ. ಯಾಕೆ ಗಿರಿ 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 ಕಾಲ ಚಕ್ರ ಕಟ್ಟಿಸುತ್ತಂತ ಇಬ್ರು ರಾಜಕಾರಣಿಗಳು ಅವ್ರ ಮಾದರಿ ನಮಗೆ. ನಾನು ಇಲ್ಲ ಅಂತಿಲ್ಲ, ಯಾರನ್ನೇ ವೈಯಕ್ತಿಕವಾಗಿ ನಾನು ಬೈದಿಲ್ಲ. ವಿಧಾನ ಮಂಡಲದಲ್ಲಿ ನಾನು ವಿರೋಧ ಪಕ್ಷ ನಾಯಕ, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು. ದಡ್ಡ ಅಂತ ಮುಖ್ಯಮಂತ್ರಿ ಬಂದರು, ಏನ್ ನಡೀತಾ ಇದೆ ಅಂದ್ರು. ಮರಳು ದಂಧೆ ನಡೀತಾ ಇದ್ರು ಮಹದೇವಪ್ಪನವರು ಮೈಸೂರಲ್ಲಿ ಏನ್ ತಂದ್ರು ಅವರು. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ? ನಿಮ್ ಯಡಿಯೂರಪ್ಪ ಜೈಲಿಗೆ ಬಂದಿಲ್ವಾ? ನಾನಿಲ್ಲ ಸ್ವಾಮಿ, ಹಂಗೆಲ್ಲ ಯಾಕೆ ಮಾತಾಡ್ತಾರೆ ವೈಯಕ್ತಿಕವಾಗಿ? ಜೈಲಿಗೆ ಹೋಗಿ ಬಂದಿರೋ ದರಿ ನಿಮ್ ಕಾಲದಲ್ಲಿ ಭ್ರಷ್ಟಾಚಾರ ನಡೀತಾ ಪ್ರಸ್ತಾಪ ಮಾಡ್ತೀನಿ, ಅದಕ್ಕೆ ಉತ್ತರ ಕೊಡಿ. ಓ ಅಂತ ಗಲಾಟೆ ಆಯ್ತು. ಇಡಿ ಶಂಕರಮೂರ್ತಿ ಅರ್ಜನ್ ಮಾಡೋದು, ನಾನು ಶಂಕರಮೂರ್ತಿ ಆಂಟಿ ಚಂಬರ್ ಕೂತೆ ಟೀ ಕುಡಿಯೋ ಅಲ್ಲೇ ಬಂದ್ಬಿಟ್ರಿ ಸಿದ್ದರಾಮಯ್ಯ. ನಾನಿದ್ದು ಏ ಬಾರ ಅದು ಅಲ್ಲಿ ಬೇರೆ ಇದ್ ಬೇರೆ, ಆರಾಮಾಗಿ ಟೀ ಕುಡ್ದು ಬಂದ್ವಿ. ಪರ್ಸನಲ್ ಸ್ನೇಹ ಬೇರೆ, ದ್ವೇಷ ಆಗಬಾರ್ದು. ಇದು ನಡೀತಾ ಇದೆ, ಇದು ಬೇಡ ಅಂತ ಹೇಳ್ತಿರಂತ ನಾನು ಅಷ್ಟೇ. ಏನ್ ನಿಮ್ ಪ್ರಶ್ನೆ? ನಿಮ್ ಪತ್ರಿಕೆಗಳದೇ ತಡ್ರಿ, ನಿಮ್ ತಡ್ರಿ. ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಕೇಳ್ರಿ, ಅದ್ ಸರಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಸಾಯಂಕಾಲ ತನಕ. ನೀವು ಕೇಳಿದ್ರಲ್ಲ ಉತ್ತರ ಕೊಡ್ತೀನಿ, ಕೇಳಿ ಉತ್ತರ ಕೊಡ್ತೀನಿ ಕೇಳಪ್ಪ. ನಿಮ್ ಪ್ರಶ್ನೆ ಏನ್ರಿ? ಉತ್ತರ ಕೇಳಲ್ಲ ನೀನು, ಉತ್ತರ ಕೊಡ್ತೀನಿ ಕೇಳಿ. ಜನ ನಂಬ್ಯಾರ ನಮ್ಮನ್ನ ಕೇಳಿ ಅಂತ ಅವರಪ್ಪ ಅಭಿಪ್ರಾಯ. ನಾನು ನನ್ನ ಸ್ವಾರ್ಥಕ್ಕೆ ಬಡಿಸ್ಕೊಂಡಂಗೆ ಇಷ್ಟನ್ನು ಜನ ಸ್ವಾಮಿಗಳು ಮಾತು ನಾವ್ಯಾರು ಕೇಳ್ತಿರ್ಲಿಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಇಷ್ಟು ರಾಜಕಾರಣದಲ್ಲಿ ಏನೇನು ನಾ ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಮಾಡಿದ್ದೀನಿ, ಹಿಂದೂ ಧರ್ಮದ ಬಗ್ಗೆ ಆಘಾತ ಆದಂತಹ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಏನೇನು ಮಾತಾಡಿದ್ದೀನಿ, ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಆದಾಗ ನಿಮ್ಮ ಮಕ್ಕಳಿಗೆ ಏನೇನಾಗತ್ತೆ ಹಂಗಿಂಗಾಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳಿದ್ದೀನಿ. ನಾನು ಎಂದೂ ಕೂಡ ಸುಮ್ಮನೆ ಕೂತನಲ್ಲ, ನೇರವಾಗಿ ಮಾತಾಡೋದ್ರೆ ಎಲ್ಲರ ಬಗ್ಗೆನು, ಭ್ರಷ್ಟಾಚಾರದ ಬಗ್ಗೆನೂ ಕೂಡ. ವಿಧಾನ ಪರಿಷತ್ನಲ್ಲಿ ರಾಷ್ಟ್ರದ್ರೋಹಿ ಏನಂತ ಚರ್ಚೆ ಬಂತು, ನಿಮ್ಮ ಅಪ್ಪ ರಾಷ್ಟ್ರದ್ರೋಹಿ ಅಂತೆ. ನಾನು ಯಾರ ಬಗ್ಗೆ ಮುಲಾಜಿಲ್ದೆ ಮಾತಾಡಿದ್ವಿ ನಾವು? ಹಾಗಾಗಿ ನನ್ನ ಮೇಲೆ ಈ ಮಾತಿಗೆ ಹೇಳಬೇಡಿ. ನನ್ನ ಜೀವನ ಇಡೀ ಹಿಂದೂ ಧರ್ಮಕ್ಕೆ, ರಾಷ್ಟ್ರದ ಬಗ್ಗೆನೆ, ಹಿಂದುಳಿದವರಿಗೆ, ದಲಿತರಿಗೆ, ಬಡವ್ರ ಬಗ್ಗೆ ಮಾತಾಡಿರದೆ. ನನಗನ್ನ ಅನ್ಯಾಯ ಮಾಡ್ಕೊಂಡಿದ್ದೆ ನಾನು, ಗೊತ್ತಿತ್ತು ನಂಗೆ ಅನ್ಯಾಯ ಆಗತ್ತೆ ಅಂತ. ಸೋಲ್ತೀನಿ ಅಂತ ಗೊತ್ತಿತ್ತು, ಪಕ್ಷದ ವಿರುದ್ಧ ಹಾಕ್ತಾರೆ ಅಂತ ಗೊತ್ತಿತ್ತು. ಗೊತ್ತಿದ್ರು ಕೂಡ ನಾನೇ ನಿಂತೆ ಈ ಪಕ್ಷಕ್ಕೆ. ನಾನು ಈ ಸ್ಥಿತಿ ಬರ ಕಾರಣ ಒಳ್ಳೆ ಸ್ಥಾನ ತನಕ ಇದ್ದಿದ್ದ ಪಾರ್ಟಿ ಹಿಂಗ್ ಬಂದಿದೆ, ಹಾಗ ಅದ್ರ ಋಣ ತೀರಿಸಬೇಕು ಅಂತ ಈ ಚುನಾವಣೆ ನಿಂತಿರೋದು. ಆ ಸಂದರ್ಭ ಸುಮ್ಮನೆ ಎಂದು ಸುಮ್ಮನೆ ಕೂತಿಲ್ಲ, ಇನ್ನೂ ಸುಮ್ಮನೆ ಕೂರಲ್ಲ. ಸಾಯೋ ತನಕನು ಕೂಡ ನಮ್ಮ ರಘುಪತಿ ಭಟ್ ಹೇಳಿದ್ರು, ನನ್ನ ಕೊನೆ ಉಸಿರು ಇರೋ ತನಕನು ಈ ಪಾರ್ಟಿ ಸಾಯ್ಬೇಕಾದ್ರೆ ನನ್ನ ಮೈ ಮೇಲೆ ಬಿಜೆಪಿ ಧ್ವಜ ಹಾಕೊಂಡೇ ಸಾಯ್ತೀನಿ. ಹಿಂಗೆ ಆಯಾ ಸಂದರ್ಭದಕ್ಕೆ ನಾವು ಪಕ್ಷಗಳು ಬದಲಾವಣೆ ಮಾಡೋದು ನಮ್ಮ ಜೀವನದಲ್ಲಿ ಇಲ್ಲ, ಮಾಡಲ್ಲ. ಏನಪ್ಪ ಬಸವನಗೌಡ? ಬಸವನಗೌಡ ವಂಚಿತನ? ಯಾರು ನ್ಯಾಯದ ಪರವಾಗಿ ಹೋರಾಟ ಮಾಡಿದ್ರು ಸಂತ್ರಸ್ತರ? ನೀವು ಹಂಗೆ ತೀರ್ಮಾನ ಮಾಡಿ. ಎಸ್ ಸರ್, ಧನ್ಯವಾದ. ನಿಮ್ಗೆ ಅರ್ಥ ಇಲ್ಲ ಪ್ರಶ್ನೆಗಳು ಕೇಳ್ತಿದೆ ಇದು, ಹಿಂಗ್ ಪ್ರಶ್ನೆಗಳು.